हेलो नमस्ते फ्रेंड्स वेलकम बैक टू माय यूट्यूब चैनल हैप्पी वर्ल्ड गे निमेल्लरिगू मत्तोम्मे प्रीतिया स्वागत निमेल्लरिगू नन्न ओंदु यूट्यूब चैनल इष्ट आगुत्ते अंत अंदुकोळ्तीनि सो दयविट्टु नन्न चैनल अन्नु सब्स्क्राइब माडि वीडियोस अन्नु लाइक माडि हागू शेर माडि इवत्तु नानु निमगे ओंदु कुकिंग वीडियो माड्ता इद्दीनि एनप्प अंद्रे बस्सारु ಹೀರೆಕಾಯಿ ಬೇಳೆ ಹಾಕಿಬಿಟ್ಟು ಬಸ್ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮಾಡೋಣ ಬನ್ನಿ ಹೀರೆಕಾಯಿ ಬೇಳೆ ಬಸ್ಸಾರು ಮಾಡೋಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ತೊಗರಿ ಬೇಳೆ ಕಾಫಿ ಲೋಟದಲ್ಲಿ ಎರಡು ಲೋಟ ಅಂದರೆ ಕಾಲು ಕೆ ಜಿಯಷ್ಟು ಸಣ್ಣಗೆ ಕಟ್ ಮಾಡಿಕೊಂಡಿರುವಂತಹ ಹೀರೆಕಾಯಿ ಹುರ್ಕೊಳ್ಳೋದಕ್ಕೆ ಅರ್ಧ ಚಮಚದಷ್ಟು ಕಾಳುಮೆಣಸು ಒಂದು ಚಮಚ ಜೀರಿಗೆ 15 20 ಒಣಮೆಣಸಿನಕಾಯಿ ಒಂದು ಸಣ್ಣ ಈರುಳ್ಳಿ ಒಂದು ಬೆಳ್ಳುಳ್ಳಿ 3 ಟೊಮ್ಯಾಟೋ ಸ್ವಲ್ಪ ಕೊತ್ತಂಬರಿ 2 ಸಣ್ಣ ಚಮಚದಷ್ಟು ಹಸಿಕಾಯಿ ತುರಿ ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಮೊದಲಿಗೆ ತೊಗರಿ ಬೇಳೆಯನ್ನು ತೊಳೆದು ಬೇಯಿಸಿಕೊಳ್ಳಬೇಕು ಈಗ ಒಣಮೆಣಸಿನಕಾಯಿಗೆ 2 ಚಮಚದಷ್ಟು ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಕೆಂಪಗೆ ಆಗುವವರೆಗೂ ಹುರಿದುಕೊಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ಅದು ನಿಮಗೆ ಜೀರಿಗೆ ಮೆಣಸು ಎರಡನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿರುವಂತಹ ಎಲ್ಲ ಸಣ್ಣವನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ಚೆನ್ನಾಗಿ ನಯಸ್ಸಾಗಿ ಪೇಸ್ಟ್ ಆಗೋ ಹಾಗೆ ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಟೊಮ್ಯಾಟೊ ಕೊತ್ತಂಬರಿ ಸ್ವಲ್ಪ ಉಪ್ಪು ನೆನೆಸಿಟ್ಕೊಂಡಿರುವಂತಹ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕಿ ರುಬ್ಕೋಬೇಕು ಟೊಮ್ಯಾಟೊ ಹಾಕಿ ಎಲ್ಲವನ್ನು ಚೆನ್ನಾಗಿ ರುಬ್ಕೋಬೇಕು ನಯಸಾಗೋವರೆಗೂ ಈಗ ಬೇಳೆ ಬೆಂದಿದೆ ಅದವಾಗಿ ಬೆಂದಿದೆ ತುಂಬ ಬೇಯಿಸ್ಕೊಂಡ್ರೆ ಅದು ಕಲಸಿ ಹೋಗುತ್ತೆ ಹಾಗಾಗಿ ನೋಡಿಕೊಂಡು ಅದವಾಗಿ ಬೇಯಿಸಬೇಕು ಈಗ ಬೆಂದಿರುವಂತಹ ಬೇಳೆ ಕಟ್ಟಿಗೆ ಸಣ್ಣದಾಗಿ ನಾವು ಕಟ್ ಮಾಡ್ಕೊಂಡಿರುವಂತಹ ಹೀರೆಕಾಯನ್ನು ಹಾಕಬೇಕು ಹಾಗೆ ಅದಕ್ಕೂ ಮುಂಚೆ ಒಂದು ಸೌಟ್ ತೊಗರಿ ಬೇಳೆಯನ್ನು ನಾವು ಖಾರದ ಜೊತೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ರುಬ್ಕೋಬೇಕು ಖಾರ ರೆಡಿ ಇದೆ ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಆಗಿದೆ ಈಗ ಹೀರೆಕಾಯಿ ಬೇಳೆ ಕೂಡ ಬೇಯ್ತಾ ಇದೆ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಅದು ಬೆಂದಿದೆಯಾ ಇಲ್ವಾ ಅನ್ನೋದು
ಹೀರೆಕಾಯಿ ಬೇಳೆ ಬೆಂದ ನಂತರ ಅದು ಕಟ್ಟು ಹಾಗೂ ಬೇಳೆಯನ್ನು ಸಪ್ರೇಟ್ ಮಾಡ್ಕೋಬೇಕು, ಬಸ್ಕೊಳ್ಬೇಕು. ನೋಡಿ, ಕಟ್ಟು ಹಾಗೂ ಬೇಳೆ ಹೀರೆಕಾಯಿ ಸಪ್ರೇಟ್ ಆಗಿದೆ. ಹೀರೆಕಾಯಿ ಬೇಳೆ ಬಸ್ಸಾರು ತುಂಬಾ ರುಚಿಯಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ, ಸಿಹಿ ಸಿಹಿಯಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ, ಒಣ ಈರುಳ್ಳಿ ಹಾಗೂ ಕರಿಬೇವು. ಕಾಳು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಗೂ ಒಣಮೆಣಸಿನಕಾಯಿ. 4-5 ಒಣಮೆಣಸಿನಕಾಯಿಯನ್ನು ಪೀಸ್ ಮಾಡಿ ಇಟ್ಕೊಳ್ಳಿ. ಒಂದು ಪಾತ್ರೆಗೆ 2 ಚಮಚ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ 1/4 ಚಮಚದಷ್ಟು ಸಾಸಿವೆ. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಕರಿಬೇವು, ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಳಿ. ಆಗಿದೆ. ಈಗ ಇದಕ್ಕೆ ನಾವು ರುಬ್ಬಿ ಪೇಸ್ಟ್ ಮಾಡಿಕೊಂಡಿರುವಂತಹ ಖಾರವನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕುದಿಸಬೇಕಾಗುತ್ತೆ. ಅದು ಕುದಿತಾ ಕುದಿತಾ ಹಸಿ ವಾಸನೆ ಹೋಗಿ ಅದು ಬೇರೆ ರೀತಿಯಾದಂತಹ ಸ್ಮೆಲ್ ಬರುತ್ತೆ, ಗೊತ್ತಾಗುತ್ತೆ ಹಸಿ ವಾಸನೆ ಹೋಗಿರೋದು. ಸೊ ಅಷ್ಟರಲ್ಲಿ ನಾವು ಕಾಳು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿಗೆ 4 ಚಮಚ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಸಿಡಿಯೋವರೆಗೂ ವೇಟ್ ಮಾಡಿ ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಕಟ್ ಮಾಡಿಕೊಂಡಿರುವಂತಹ ಒಣಮೆಣಸಿನಕಾಯಿ, ಕರಿಬೇವು ಹಾಗೂ ಕಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಬರುತ್ತೆ. ಇದು ಫ್ರೈ ಆಗಿದೆ. ಈ ಕಡೆ ಖಾರ ಕೂಡ ಚೆನ್ನಾಗಿ ಬೆಂದಿದೆ, ಹಸಿ ವಾಸನೆ ಇದೆ. ಸೊ ಈ ಇದಕ್ಕೆ ನಾವು ಕಟ್ಟನ್ನು ಹಾಕಬೇಕು. ಬೇಳೆ ಕಟ್ಟು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಈ ಕಟ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯೋಕೆ ಇಡಿ. ಬೇಳೆಗೂ ಕೂಡ ಉಪ್ಪು ಹಾಕಿದ್ವಿ, ಹಾಗೆ ಖಾರಕ್ಕೂ ಸಹ ಉಪ್ಪು ಹಾಕಿದ್ವಿ. ಹಾಗಾಗಿ ರುಚಿ ನೋಡಿ ನಂತರ ಬೇಕು ಅಂತ ಅನಿಸಿದ್ರೆ ಉಪ್ಪನ್ನು ಸ್ವಲ್ಪ ಹಾಕಿ. ಈಗ ಕಾಳು ಪಲ್ಯದ ಒಗ್ಗರಣೆ ಕೂಡ ರೆಡಿ ಇದೆ. ಇದಕ್ಕೆ ನಾವು ಬಸ್ತಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಂತಹ ಬೇಳೆ, ತೊಗರಿಬೇಳೆ ಹಾಗೂ ಹೀರೆಕಾಯಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಹಸಿ ಕಾಯಿ ತುರಿಯನ್ನು ಸಹ ಹಾಕ್ಕೊಂಡ್ರೆ ತುಂಬ ರುಚಿ ಇರುತ್ತೆ. ಹಸಿ ಕಾಯಿ ತುರಿಯನ್ನು ಹಾಕಬೇಕು.
ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ತೇವಾಂಶ ಎಲ್ಲ ಡ್ರೈ ಆಗೋವರೆಗೂ ಸಣ್ಣ ಉರಿಯಲ್ಲಿ ಬಿಡಬೇಕು. ಆಲ್ಮೋಸ್ಟ್ ಈಗ ಮಿಕ್ಸ್ ಆಗಿದೆ. ಸೊ ಇದು ತೇವಾಂಶ ಎಲ್ಲ ಹೋಗೋವರೆಗೂ ಸಣ್ಣ ಉರಿಯಲ್ಲಿ ಬಿಡಬೇಕು ಡ್ರೈ ಆಗಲಿ. ಕಡೆ ಸಾಂಬಾರ್ ಕೂಡ ಕುದಿ ಬರ್ತಾ ಇದೆ. ಚೆನ್ನಾಗಿ ಸಾಂಬಾರ್ ಖಾರ ಕುದಿಬೇಕು. ಆಲ್ಮೋಸ್ಟ್ ಈಗ ಹೀರೆಕಾಯಿ ಬೇಳೆ ಹಾಕಿದಂಥ ಬಸ್ಸಾರ್ ರೆಡಿಯಾಗಿದೆ. ಒಂದು ಕಡೆ ಕಾಳು ಕೂಡ ರೆಡಿಯಾಗಿದೆ, ಸಾಂಬಾರ್ ಕೂಡ ರೆಡಿಯಾಗಿದೆ. ಸ್ಮೆಲ್ ತುಂಬಾ ಘಮ ಘಮ ಅಂತ ಬರ್ತಾ ಇದೆ. ಬನ್ನಿ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡ್ತಾ ಇದ್ದೀನಿ. ವಾವ್, ಸೂಪರ್ ಆಗಿದೆ. ತುಂಬಾ ಸ್ಪೈಸಿಯಾಗಿ ಸಖತ್ತಾಗಿದೆ, ಖಾರ ಖಾರವಾಗಿ. ನೀವು ಟ್ರೈ ಮಾಡಿ. ಒಳ್ಳೆ ಸ್ಪೈಸಿಯಾಗಿರುವಂತಹ ಹೀರೆಕಾಯಿ ಬೇಳೆ ಹಾಕಿದಂಥ ಬಸ್ಸಾರು ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.